ಶೃಂಗೇರಿ ಪಟ್ಟಣದ ಪಾಟೀಲ್ ಮನೆತನದ ಗೌಡರ ಸಮಾಜದ ವತಿಯಿಂದ ಲಿಂಗಾಯತ ಪಂಚಮಸಾಲಿ ಸಮಾವೇಶ ಕುರಿತು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ನಗರದ ಈಶ್ವರಲಿಂಗ ಸಮುದಾಯ ಭವನದಲ್ಲಿ ನಡೆದ ಪಾಟೀಲ್ ಗೌಡರ ಸಮಾಜದ ಕಿರಿಯರ ಮಾರ್ಗದರ್ಶನದಲ್ಲಿ ಈ ತಿಂಗಳ 21ನೇ ತಾರೀಕಿನಂದು ನಡೆಯಲಿರುವ ಲಿಂಗಾಯತ ಪಂಚಮಸಾಲಿ ಬೃಹತ್ ಸಮಾವೇಶ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಬೆಳಗಾವಿ ಜಿಲ್ಲಾ ಪಂಚಮಸಾಲಿ ಲಿಂಗಾಯತ ಗೌರವ ಅಧ್ಯಕ್ಷ ಆರ್.ಕೆ. ಪಾಟೀಲ್ ಮತ್ತು ಹುಕ್ಕೇರಿ ತಾಲೂಕು ಲಿಂಗಾಯತ ಸಮಾಜದ ಅಧ್ಯಕ್ಷ ಶಿವಗೌಡ ಗುಂಡು ಪಾಟೀಲ್ ಮತ್ತು ಪಾಟೀಲ್ ಗೌಡರ ಕಿರಿಯರ ಉಪಸ್ಥಿತಿಯಲ್ಲಿ ಸಭೆ ಜರುಗಿತು. ಈ ವೇಳೆ ಶಿವಗೌಡ ಗುಂಡು ಪಾಟೀಲ್ ಮತ್ತು ಲಿಂಗಾಯತ ಮುಖಂಡ ರಾಮಗೌಡ ಪಾಟೀಲ್ ಮಾತನಾಡಿ, ಇದೇ ತಿಂಗಳು ನಡೆಯಲಿರುವ ಲಿಂಗಾಯತ ಪಂಚಮಸಾಲಿ ಸಮಾಜದ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ 2A ಮೀಸಲಾತಿಗೆ ಆಗ್ರಹಿಸಿ ಈ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ತಾವೆಲ್ಲರೂ ಈ ಸಮಾವೇಶಕ್ಕೆ ಕೈಜೋಡಿಸಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಅದೇ ರೀತಿ ನಮ್ಮ ಪಾಟೀಲ್ ಗೌಡರ ಮನೆತನದ ಕುಟುಂಬದ ಸದಸ್ಯರಿಗೆ ಮಕ್ಕಳಿಗೆ ಯಾವುದೇ ಸಮಸ್ಯೆಗಳು ಬಂದಲ್ಲಿ ಅವರಿಗೆ ಯಾವ ರೀತಿ ಪರಿಹಾರ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯ ನಿರ್ವಹಿಸಬೇಕೆಂದು ಸಭೆಯಲ್ಲಿ ಚರ್ಚಿಸಲಾಯಿತು. ಆ ವಿಷಯದಾಗ ಶೇರ್ ಆತಂತಂದ್ರ ಅದನ್ನ ಸಮಸ್ಯೆ ಬಗೆಹರಿಸೋ ನಿಟ್ಟಿನಾಗ ಏನಂತ ಹಿರಿಯರು ಎಲ್ಲರೂ ಅದನ್ನ ಪರಿಹರಿಸಾಕ ಏನಂತ ನಾವೆಲ್ಲರೂ ಕೂಡ್ಕೊಂಡೇನಂತ ಕೆಲಸ ನಾವು ಮಾಡ್ಕೋತಾರೆ. ಆದ್ರೆ ಇನ್ನ ಹೇಳಿದಾಗ ಏನಂತ ಯಾವುದೇ ಇರಲಿ, ಶಾಲೆ ಸಂಬಂಧಪಟ್ಟಂಗಿರ್ಲಿ, ಸ್ಕಾಲರ್ಶಿಪ್ ಸಂಬಂಧಪಟ್ಟಂಗಿರ್ಲಿ, ವಸತಿ ನಿಲಯಗಳಿಗೆ ಅಂತ ಹಾಕೋ ಸಂಬಂಧಪಟ್ಟಂಗಿರ್ಲಿ, ಇನ್ಕ್ಲೂಡಿಂಗ್ ವೈದ್ಯಕೀಯ, ಈಗಾಗಲೇ ಗೌರ್ಮೆಂಟ್ ಕೆಲವೊಂದು ಫೆಸಿಲಿಟಿ ಅದಾವ 5 ಲಕ್ಷ ರೂಪಾಯಿ ತನಕ ಅವ್ರಿಗೇನೈತಿ ಫ್ರೀ ಚಿಕಿತ್ಸೆ. ಇಂಥ ಕೊಡಿಸುವಂತ ನಿಟ್ಟಿನಾಗ ನಾವೆಲ್ಲರೂ ಏನ್ ಮಾಡೋಣ ಅಂತಂದ್ರೆ ಇಂಥ ಹಿಂಗ ಆಗೈತಿಪ್ಪ ಅಂತಂದ್ರೆ ಗೊತ್ತಾತಂದ್ರೆ ಅದಕ್ಕೆ ಏನೈತಿಲ್ಲ ಪರಿಹಾರ ಕೊಡ್ಸಾಕ ಏನೈತ ನಿಟ್ಟಿನಾಗ ನಾವೆಲ್ಲರೂ ಮುಂದೆ ಹೋಗಿ ಈ ಸಲ ಏನೈತ ಇನ್ ನಾವು ಕೆಲಸ ಮಾಡೋಣ ಸರ್. ಎಲ್ಲ ಸಮಾಜದ ಗೌಡರ ಒಂದು ಬಹಳ ದೊಡ್ಡ ಗೌಡಕ್ಕೆ ಅನ್ನೋದೊಂದು ಬಹಳ ಪ್ರಾಮುಖ್ಯತೆ ಇರುವಂತ ನಮ್ಮ ಕುಟುಂಬಗಳು ಪಂಚಮಸಾಲಿ ಸಮಾಜದೊಳಗೆ ನಮ್ಮ ಗೌಡಕ್ಕೆ ಒಂದು ಬೇರೆ ಒಂದು ಸಮಾಜ ಇರುವಂತ ನಮ್ಮ ಗೌಡಕ್ಕೆ ಸಮಾಜ ಅದಕ್ಕಾಗಿ ಗೌಡ ಎಲ್ಲ ಸೇರಿ ಒಂದಾಗಿ ಒಗ್ಗಟ್ಟಾಗಿ ನಮ್ಮಲ್ಲಿ ನಮ್ಮಲ್ಲಿ ಏನೇ ಇರಲಿ ಏನೇ ಇರಲಿ ನಮ್ಮ ಶ್ರೀಗಳು ಇವತ್ತು ವಿರಲ ಸಂಗಮದ ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಇವತ್ತು ನಮ್ಮ ಸಲಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕುವೆ ಮೀಸಲಾತಿ ಸಲ ಈಗಾಗಲೇ ನಮ್ಗೆ ಗೊತ್ತಿರ್ಬೋದು ಹುಕ್ಕೇರಿ ನಗರದಾಗ ಆಮೇಲೆ ಹುಕ್ಕೇರಿ ತಾಲೂಕಿನ 60 ಗ್ರಾಮದ 70 ಹಳ್ಳಿಯವರೆಗೆ ಈಗಾಗಲೇ ಪ್ರವಾಸವನ್ನು ಮಾಡಿದ್ದಾರೆ ಶ್ರೀಗಳು. ಎಲ್ಲ ಸಮಾಜದ ಏನು ನಮ್ಮ ತಾಲೂಕಿನಲ್ಲಿರುತ್ತೆ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜ ಇವತ್ತು ಜಾಗೃತಿ ಆಗಿದೆ. ನಮ್ಮ ಸಮಾಜ ಎಲ್ಲ ಒಗ್ಗಟ್ಟಾಗಿದೆ, ಎಲ್ಲರೂ ಸೇರಿ ಇವತ್ತು ಹೋರಾಟ ಮಾಡುವಂಥ ಮನೋಭಾವನೆ ಅವರು ಬಂದಿದೆ. ಅದಕ್ಕಾಗಿ ನಾವು ಹುಕ್ಕೇರಿಯಲ್ಲಿ ಈಗಾಗಲೇ ಹಳ್ಳಿಗಳಲ್ಲಿ 2-3 ಸಾವಿರ ಜನ ಸೇರಿ ಸೇರಿ ನಾವು ತಗೊಂಡೋಗಿದ್ದೆವು. 3-4 ಸಾವಿರ ಜನ ಸೇರಿ ಅವರು ಅದ್ದೂರಿಯಾಗಿ ಸ್ವಾಗತ ಮಾಡು, ಊರಾಗೆಲ್ಲ ರಂಗೋಲಿ ಹಾಕಿ ತರಲು ತೋರಣವನ್ನ ಕಟ್ಟಿ ಅವ್ರನ್ನ ಸ್ವಾಗತ ಮಾಡಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನೆಲ್ಲ ಕಡೆ ಮಾಡಿ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಗಂಗಾಧರ್ ಗವತಿ, ಮುಖಂಡರಾದ ಬಸವರಾಜ್ ಪಾಟೀಲ್, ರವೀಂದ್ರ ಪಾಟೀಲ್, ನಿಂಗೌಡ ಪಾಟೀಲ್, ಪರಗೌಡ ಪಾಟೀಲ್, ಭರಂಗೌಡ ಪಾಟೀಲ್, ಬಾಬುಗೌಡ ಪಾಟೀಲ್, ವಿನಯ್ ಪಾಟೀಲ್, ಕಲಗೌಡ ಪಾಟೀಲ್, ಆನಂದ್ ಪಾಟೀಲ್, ತಮ್ಮನ್ಗೌಡ ಪಾಟೀಲ್ ಹಾಗೂ ಸಮಸ್ತ ಪಾಟೀಲ್ ಗೌಡರ ಕುಟುಂಬದ ಸದಸ್ಯರು ಹಿರಿಯರು ಉಪಸ್ಥಿತರಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.